ಕಳೆದ ಕೆಲ ದಿನಗಳಿಂದಲೇ ಬಿಗ್ ಬಾಸ್ ಸೀಸನ್ ಎಂಟರ ವಿನ್ನರ್ ಯಾರು ಆಗಲಿದ್ದಾರೆ ಅನ್ನೋ ಲೆಕ್ಕಾಚಾರ ಆರಂಭವಾಗಿದೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಉಳಿದಿರುವ ಆರು ಮಂದಿ ಸ್ಪರ್ಧಿಗಳಲ್ಲೇ ಒಬ್ಬರು ಈ ಸಲದ ವಿನ್ನರ್ ಆಗುವುದಂತೂ ಖಚಿತ ಆದರೆ ಫಿನಾಲೆ ನಡೆಯುವ ಮುನ್ನ ಬಿಗ್ ಬಾಸ್ ಮನೆಯಲ್ಲಿ ನಡೆಯಲಿರುವ ಎಲಿಮಿನೇಷನ್ ಈಗ ಇರುವ ಆರು ಮಂದಿ ಸ್ಪರ್ಧಿಗಳ ನಿದ್ದೆಗೆಡಿಸಿದೆ ಇದೇ ಭಾನುವಾರ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟನೇ ಫಿನಾಲೆ ನಡೆಯಲಿದ್ದು ಯಾರು ವಿಜಯಶಾಲಿ ಆಗಲಿದ್ದಾರೆ ಅನ್ನೋದು ತಿಳಿಯಲಿದೆ ಇನ್ನು ಕಳೆದ ವಾರಾಂತ್ಯ ಅಂದರೆ ಕಳೆದ ಶನಿವಾರ ಹಾಗೂ ಭಾನುವಾರ ನಡೆದ ಎಲಿಮಿನೇಷನ್ನಲ್ಲಿ ಶುಭಪುಂಜ ಹಾಗೂ ಶಮನ್ ಗೌಡ ಮನೆಯಿಂದ ಹೊರಬಂದಿದ್ದಾರೆ ಈಗ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಆರು ಮಂದಿ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಇನ್ನೇನು ಈ ವಾರದ ಮಧ್ಯದಲ್ಲಿ ಒಂದು ಎಲಿಮಿನೇಷನ್ ನಡೆಯಲಿದೆ ಹಾಗಾದರೆ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಹೊರಹೋಗುವ ಸ್ಪರ್ಧಿ ಯಾರು ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮಿಡ್ ವೀಕ್ ಎಲಿಮಿನೇಷನ್ಗೆ ಉಳಿದಿರುವ ಆರು ಮಂದಿ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಈಗ ಮನೆಯಲ್ಲಿ ಯಾರೂ ಸೇಫ್ ಅಲ್ಲ ಇಲ್ಲಿ ಯಾರೂ ಕ್ಯಾಪ್ಟನ್ ಇಲ್ಲ ಇವರಲ್ಲಿ ಯಾವ ಸಮಯದಲ್ಲಾದರೂ ಯಾರು ಬೇಕಾದರೂ ಎಲಿಮಿನೇಟ್ ಆಗಿ ತಮ್ಮ ಜರ್ನಿಯನ್ನ ಪೂರ್ಣಗೊಳಿಸದೆ ಬಿಗ್ ಬಾಸ್ ಮನೆಯಿಂದ ಹೊರ ನಡೆಯಬಹುದು ಇನ್ನು ನಡೆದ ವೋಟಿಂಗ್ನ ಪ್ರಕಾರ ಅತಿ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಗೌಡ ಮೊದಲ ಸ್ಥಾನದಲ್ಲಿದ್ದರೆ ಮಂಜುಪಾವಗಡ ಎರಡನೇ ಸ್ಥಾನ ಹಾಗೂ ಅರವಿಂದ್ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ ನಾಲ್ಕು ಹಾಗೂ ಐದನೇ ಸ್ಥಾನದಲ್ಲಿ ಪ್ರಶಾಂತ್ ಸಂಬರ್ಗಿ ಹಾಗೂ ದಿವ್ಯಾ ಸುರೇಶ್ ಇದ್ದಾರೆ ಇನ್ನು ಈ ವಾರದ ಎಲಿಮಿನೇಷನ್ನಲ್ಲಿ ಪಾರಾದ ಕ್ರಮವನ್ನ ಗಮನಿಸಿದರೆ ಪ್ರಶಾಂತ್ ಸಂಬರ್ಗಿ ದಿ ದಿವ್ಯಾ ಸುರೇಶ್ ಹಾಗೂ ದಿವ್ಯಾ ಉರುಡುಗ ಸದ್ಯ ವೀಕ್ ಆಗಿರುವ ಸ್ಪರ್ಧಿಗಳು ಎನ್ನಲಾಗ್ತಾ ಇದೆ ದಿವ್ಯಾ ಅವರ ದಿವ್ಯಾ ಸುರೇಶ್ ಹಾಗೂ ಸಂಬರ್ಗಿ ಅವರಲ್ಲಿ ಯಾರಾದರೂ ಇಬ್ಬರು ಈ ಸಲದ ಮಿಡ್ ವೀಕ್ ಎಲಿಮಿನೇಷನ್ನಿಂದ ಹೊರಬರಬಹುದು ಎಂದು ಅಂದಾಜಿಸಲಾಗುತ್ತಿದೆ ಇನ್ನು ವೈಷ್ಣವಿಗೌಡ ಮಂಜು ಪಾವಗಡ ಹಾಗೂ ಅರವಿಂದ್ ಅವರು ಫಿನಾಲೆ ವಾರಕ್ಕೆ ಯಾವುದೇ ಭಯವಿಲ್ಲ ಕಾಲಿಡಲಿದ್ದಾರೆ ಎನ್ನಲಾಗುತ್ತಿದೆ ನಿಮ್ಮ ಪ್ರಕಾರ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಮನೆಯಿಂದ ಹೊರಹೋಗುವ ಸ್ಪರ್ಧಿ ಯಾರು ಎಂದು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಬಿಗ್ ಬಾಸ್ ಡೈಲಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ